ಹೀಗೆ ಧರಣಿ ಸುತಯ್ಯ ಬೇಕಾದ್ರೆ ಭೂದೇವಿಯ ಮಗಳಾಗಿರ್ತಕ್ಕಂಥ ಅಥವಾ ಭೂಮಿಯ ಮಗಳಾಗಿರ್ತಕ್ಕಂಥ ಸೀತೆಯನ್ನ ಅಲ್ಲಿರುವಂತಹ ಎಲ್ಲ ಕ್ರೂರ ಮೃಗ ಪಕ್ಷಿ ಜಂತುಗಳೆಲ್ಲ ಬಳಸಿ ನಿಂತು ಸುತ್ತುವರೆದು ನಿಂತು ಬಿಟ್ಟು ಅವೆಲ್ಲ ಏನ್ ಮಾಡ ಮೈಯುಡುಗಿ ತಮ್ಮ ದೇಹವನ್ನ ಕಿತ್ತಿಸಿಕೊಳ್ಳುವಂತೆ ಸೀತೆಗೆ ಒದಗಿರುವ ಅವಸ್ಥೆಯನ್ನ ನೋಡಿ ಸೀತೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕಂಡುಬಿಟ್ಟು ಅವೆಲ್ಲ ಇರ್ತಕ್ಕಂಥ ಮೃಗ ಪ್ರಾಣಿ ಪಕ್ಷಿಗಳು ವಿಷ ಜಂತುಗಳೆಲ್ಲ ಅವರು ಸುತ್ತುವರಿಸಿದಂತೆ ಬಂದು ಸುತ್ತುವರೆದು ಬಿಟ್ಟು ಅವೆಲ್ಲ ತಮ್ಮ ಮೈಯನ್ನ ಹುಡುಕಿಕೊಂಡು ಅಂದ್ರೆ ಕೋಶಿಂಗೆಲ್ಲ ಗೊತ್ತಿದೆ ಹುಲಿ ಹೆಂಗಿರ್ತದೆ ಸಿಂಹ ಹೆಂಗಿರ್ತದೆ ಅವೆಲ್ಲ ಗರ್ಜಿಸ್ತಾ ಬರ್ಬೇಕಾದಾಗ ಬೇರೆ ಬರ್ತಿದ್ವು ಆದ್ರೆ ಸೀತೆಯನ್ನ ಕಂಡ್ಮೇಲೆ ಅವೆಲ್ಲ ಹೆಂಗಿದ್ವು ಅಂದ್ರೆ ದೇಹವನ್ನ ಗುರುತಿಸಿಕೊಂಡು ಜೋಂದು ಜೋತು ಬಿದ್ದು ಬಿಡುವಂತೆ ಯಾಕಂದ್ರೆ ಸೀತೆ ಒಣಗಿರುವ ಆವಸ್ಥೆಯನ್ನು ನೋಡಿ ಜೋತು ಬಿದ್ದು ಇರದೆ ಕಂಬನಿಗೆರೆದು ಸುಮ್ಮನೆ ಇರದ ಅವೆಲ್ಲ ಕಣ್ಣೀರನ್ನ ಸುರಿಸ್ತಾ ಇದ್ದಾವಂತೆ ಯಾಕಂದ್ರೆ ಪ್ರಾಣಿಗಳಿಗೂ ಎಂತ ದುಃಖ ಬಂದಿರಬೇಕು ಸೀತೆ ಆವಸ್ಥೆಯನ್ನು ನೋಡಿದಾಗ ಸಹಜವಾಗಿ ಸೀತೆ ಒಣಗಿರುವ ಆವಸ್ಥೆಯನ್ನು ನೋಡಿ ಅಲ್ಲಿರುವಂತಹ ಈ ಮೃಗ ಪಕ್ಷಿಗಳೆಲ್ಲವೂ ಕೂಡ ತಮ್ಮ ಮೈಯನ್ನ ಏನ್ ಮಾಡಿ ಹುಡುಕಿಕೊಂಡು ಬಿಟ್ಟು ಸಹಜವಾಗಿ ಜೋಂದನ್ನು ಜೋತು ಬಿಟ್ಟು ಸೀತೆಗೆ ಆಗಿರುವ ಸ್ಥಿತಿಯನ್ನು ಕಂಡು ಕಣ್ಣೀರನ್ನು ಸುರಿಸುತ್ತಿರುವಂತೆ ಹೀಗೆ ಕಣ್ಣೀರನ್ನು ಸುರಿಸುತ್ತಾ ನಿಜ ವೈರ ಮರೆತು ಮರೆತು ಅಂದ್ರೆ ತಮ್ಮ ಸಹಜವಾಗಿರ್ತಕ್ಕಂಥ ಹಗೆತನವನ್ನ ಬಿಟ್ಟು ನಿಮ್ಗೆಲ್ಲ ಗೊತ್ತಿದೆ ಯಾಕಂದ್ರೆ ಪ್ರಾಣಿಯಲ್ಲಿರ್ತಕ್ಕಂಥ ಪ್ರಾಣಿಗಳು ಯಾರ ಜೊತೆಯಲ್ಲೂ ಸ್ನೇಹದಿಂದ ಇರೋದಿಲ್ಲ ವಿಶ್ವಾಸದಿಂದ ಇರಲಿಕ್ಕೆ ಸಾಧ್ಯವಿಲ್ಲ ಅವೇನಿದ್ರು ಕೂಡ ವೈರಿಗಳಿದ್ದಾಗೇನೆ ಸಿಂಹ ಹುಲಿ ಚಿರತೆ ಮತ್ತೊಂದೆಲ್ಲ ಪ್ರಾಣಿಗಳು ವಿಶ್ವಾಸ ಇರ್ತವೆ ಅನ್ನೋದಕ್ಕೆ ಆವೆಲ್ಲಾದ್ರೂ ಸ್ನೇಹದಿಂದ ಇರ್ತದೆ ನೋಡೋಣ ಅದು ಎಲ್ಲಿದ್ರು ಕೂಡ ಅದು ಯಾರು ಕೇಳಿದ್ರು ಯಾಕಂದ್ರೆ ಅದು ವೈರಿನೇ ಅದು ಹೆಚ್ಚಿದ್ರು ಕೂಡ ನನಗೆ ಹಾಗಾಗಿ ತಮಗಿರುವಂತಹ ಅಗೆತನವನ್ನ ಬಿಟ್ಬಿಟ್ಟು ಹಾಗೆ ಹೇಳ್ತಿದ್ದಾನೆ ನಿಜ ವೈರಂ ಮರೆದು ತಮ್ಮ ಸಹಜವಾಗಿರ್ತಕ್ಕಂಥ ಅಗೆತನ ಬೆಲ್ಲವುದನ್ನ ಆ ಪ್ರಾಣಿ ಪಕ್ಷಿಗಳು ಬಿಟ್ಬಿಟ್ಟು ಹುಲ್ಲು ಮೇವುಗಳನ್ನೇ ತೊರೆದು ಹುಲ್ಲು ಮೇವನ್ನ ಬಿಟ್ಬಿಟ್ಟು ಅಂತೆ ಸೀತೆ ಎಂತ ಏನವಾದ ಸ್ಥಿತಿ ಬಂದದಿಟ್ಟಲ್ಲ ಅಂತ ಅವು ಸಮೇತವಾಗಿ ವೈರತ್ವವನ್ನ ತ್ಯಜಿಸಿ ಹುಲ್ಲು ಮೇವುಗಳನ್ನ ತನ್ನ ತಮ್ಮ ಆಹಾರವನ್ನ ತಾವು ತ್ಯಜಿಸಿದ ಹುಲ್ಲು ಮೇವನ್ನ ಬಿಟ್ಬಿಟ್ಟು ಬಿಟ್ಟು ಕೂಡೆ ಸೀತೆಯ ಜೊತೆ ಉಡ್ಬಿಟ್ಟು ಅವ್ರು ಏನ್ ಮಾಡ್ತಿದ್ದಾವಂದ್ರೆ ಕೊರಗುತ್ತಿರ್ತವು ಪಾಪ ಅಪಾರವಾದ ದುಃಖಕ್ಕೆ ಒಳಗಾಗಿ ಸೀತೆಯ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಬರುತ್ತಾ ಇದ್ವು ಅಂದ್ರೆ ಇಂಥ ಪರಿಸ್ಥಿತಿ ಆ ಕಾಂಡ್ಯದ ಸೀತೆಗೆ ಒದಗುತ್ತಿತ್ತು ಹೀಗೆ ಹೊರಗುತ್ತಿರುವಂತಹ ಸಂದರ್ಭದಲ್ಲಿ ವೃಕ್ಷಲತೆಗಳು ಶೋಕ ಬಾರದೆ ಬಾಡಿ ಸೊರಗುತ್ತಿದ್ದವು ವೃಕ್ಷಲತೆಗಳು ಯಾಕಂದ್ರೆ ಆ ಅರಣ್ಯದಲ್ಲಿ ಇರ್ತಾ ಇರ್ತಕ್ಕಂತ ಯಾವಲ್ಲಿ ವೃಕ್ಷಲತೆಗಳು ಮರಬಳ್ಳಿಗಳು ಶೋಕ ಬಾರದೆ ಮರಬಳ್ಳಿಗಳು ಸಮೇತವಾಗಿ ಅಪಾರವಾದ ದುಃಖಕ್ಕೆ ಈಡಾಗಿಬಿಟ್ಟು ಅವು ಕೂಡ ಬಾಡಿ ಒಣಗಿ ಸೊರಗುತ್ತಿದ್ದವು ಕೂಗ್ತಾ ಇತ್ತು ಅಂತ ಮರ ಗಿಡಗಳ ಬಳ್ಳಿಗಳು ಕೂಡ ಒಣಗಿಬಿಟ್ಟಿತ್ತು ಅಂದ್ರೆ ಹೇಗಿರಬೇಕು ಕವಿಯ ವರ್ಣನೆ ಯಾಕೆಂದ್ರೆ ಸಹಜವಾಗಿ ಸೀತೆಗೆ ಒದಗಿರ್ತಕ್ಕಂಥ ಆ ದುಃಖವನ್ನ ಕಂಡಾಗ ಅಲ್ಲಿರುವಂತಹ ಮರ ಗಿಡ ಬಳ್ಳಿಗಳು ಸಮೇತವಾಗಿ ಸೀತೆಗಾಗಿರುವ ಅವಸ್ಥೆಯನ್ನು ನೋಡಿ ಅವು ಕೂಡ ನನಗೆ ಬಾಡಿ ಕೂಡಿಟ್ಟುವಂತೆ ಹೇಳಿದರೆ ಮುಂದೆ ಸೊರಗುತ್ತಿದ್ದವು ಈ ರೀತಿಯಾಗಿ ಕೂಗಿದ್ದಂತೆ ಅದನ್ನೇ ಕಲ್ಲುಗಳ ಯಾಕಂದ್ರೆ ಕಲ್ಲುಗಳು ಅಂದ್ರೆ ಕಲ್ಲುಗಳು ಸಹ ಕರಗುತ್ತಿದ್ದವು ಅಂದ್ರೆ ಸೀತೆ ಒದಗಿರುವ ದುಃಖವನ್ನು ನೋಡಿದಾಗ ಕಲ್ಲೇ ಕರಿಗೋಯ್ತು ಅಂದ್ರೆ ಎಂತ ಪರಿಸ್ಥಿತಿ ಒದಗಿರಬೇಕು ಅಂತ ನೀವೇ ಗ್ರಹಿಸಿಕೊಳ್ಳಿ ಇನ್ನು ಮನಸ್ಕರಗದೇ ಕಷ್ಟ ಅಂತ ಹೇಳ್ತೀವಿ ಇನ್ನ ಕಲ್ಲೇ ಕರಿಗೋಯ್ತು ಅಂತಂದ್ರೆ ಸೀತೆ ಒದಗಿರುವ ದುಸ್ಥಿತಿಯನ್ನು ಕಂಡಾಗ ಸಹಜವಾಗಿದೆ ಕಲ್ಲುಗಳೇ ಕರಗಿ ಹೋದವು ಅಂತ ಹೇಳ್ತಿದ್ದಾರೆ ಈಗಿರುವಂತಹ ಸಂದರ್ಭದಲ್ಲಿ ಜಗದೊಳು ಉತ್ತಮರ ಹಾನಿಯನ್ನು ಕಂಡು ಸಹಿಸುವರೇ ಸಹಿಸುವರುಂಟೆ ಓಹೋ ಯಾಕಂದ್ರೆ ಜಗದೊಳು ಉತ್ತಮರ ಯಾಕಂದ್ರೆ ಸತ್ಪುರುಷರಾಗಿರ್ತಕ್ಕಂಥ ಉದಾತ್ತವಾದ ಗುಣವನ್ನು ಹೊಂದಿರತಕ್ಕಂಥವರು ಒಳ್ಳೆಯವರು ಆಗಿರ್ತಕ್ಕಂಥವರಿಗೆ ಈ ರೀತಿಯಾದಂಥ ಕೇಡನ್ನು ನೋಡಿ ಯಾರಾದರೂ ಸಹಿಸ್ಕೊಳ್ಳಿಕ್ ಸಾಧ್ಯ ಇದೆಯೇ ಯಾರಾದ್ರೂ ಸಹಿಸ್ಕೊಳ್ಳಿಕ್ ಸಾಧ್ಯ ಇದ್ದಾರೆ ಅಂತೇಳಿ ಕೇಳಿದ್ದಾರೆ ಓದುಗಳನ್ನ ಕೇಳ್ತಿದ್ದಾರೆ ಇದು ಉತ್ತಮರಾಗಿರ್ತಕ್ಕಂಥ ಉದಾತ್ತರಾಗಿರ್ತಕ್ಕಂಥ ಒಳ್ಳೆಯವರಿಗೆ ಇಂಥ ಸಂಕಟ ಬಂದಾಗ ಸಹಜವಾಗಿ ಯಾರಿಂದಲಾದರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆಯಾ ಸಾಧ್ಯವಾಗುವುದಿಲ್ಲ ಎನ್ನುವಂಥ ಕವಿಯ ಅಭಿಪ್ರಾಯ ಹಾಗಾಗಿನೇ ಸಾಧ್ಯ ಇಲ್ಲ ಅಂದ್ಮೇಲೆ ಮುಂದೆ ಮತ್ತೆ ಇನ್ನೆಂಥ ಸ್ಥಿತಿ ಅವ್ರಿಗೆ ಬರ್ತಿದೆ ಗೊತ್ತೀವಿ ಆತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪ್ರಥಮಾವುದೆಂದು ದೇಶ ದೇಶಗಳನ್ನು ನೋಡಿ ಯಾಕಂದ್ರೆ ಇಲ್ಲಿ ಸಲಹೆ ಸುತ್ತಿನ ಮಾಧವ ಅವಳ ಅವಯದ ಧೂಳಿಡಿದ ಮೇಯ ಬಿಡುಮುಡಿಯ ವಿಕೃತಿಯ ನೆನೆಸದೆ ಮಿಥಿಲೇಂದ್ರ ವಂಶದೋಳ್ ಜನಿಸಿ ರಘುಕುಲದ ದಶರಥನ ರೂಪನ ಸೊಸೆಯಾಗಿ ತನಗೆ ಕಟ್ಟಳಿಯೋಳು ವ್ಯತಿಸುವಂತಾಯಿತೆ ಅಥಕ ಇಲ್ಲಿ ಎಂದು ಹಲುಬಿದಳು ಕಲ್ಪನಂತಾಗುವಂತೆ ಪುರುಷ ಸೀತೆ ಯಾವ ರೀತಿಯಾಗಿ ಹೊತ್ತಿದ್ದಾಳೆ ಅಂದ್ರೆ ಬಳಿ ಕಾಗುತ್ತಾ ಉಂಟಲ್ಲ ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳು ಅಲ್ಲಿರುವಂತ ಎಲ್ಲವೂ ಕೂಡ ಮೈಯನ್ನ ಕುಪ್ಪಿಸಿಕೊಂಡ್ಬಿಟ್ಟು ಪ್ರಾಣ ಹುಲ್ಲು ಮೇವನ್ನ ಬಿಟ್ಟು ದುಃಖಿತವಾಗಿಬಿಟ್ಟು ಸೀತೆಯ ಜೊತೆಯಲ್ಲಿ ನೆರವಿಗೆ ಧಾವಿಸಿ ಅಲ್ಲಿ ಪುರುಷ ಎಂತ ಕಲ್ಲು ಮನವನ್ನು ಕೂಡ ಕರಗುವಂತ ರೀತಿಯೊಳಗೆ ಪ್ರಾಣಿಗಳು ತಾನು ಸೀತೆಯ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳುವಂತೆ ನಡ್ಕೊಂಡಿರ್ತಕ್ಕಂಥದ್ದನ್ನ ಮುಂದೆ ಆ ನಂತರ ಕೃತ
ಪೃಥ್ವಿ ಆತ್ಮಜ ನೋಡಿದ್ರೆ ಪೃಥ್ವಿಯನ್ನು ಭೂದೇವಿ ಪೃಥ್ವಿಯನ್ನು ಭೂದೇವಿ ಅಥವಾ ಭೂಮಿ ಅಂತ ಕರಿತೀವಿ. ಭೂಮಿಯ ಮಗಳಾಗಿರ್ತಕ್ಕಂತಹ ಸೀತೆಯು ಚೇತರಿಸಿಕೊಂಡು ಚೇತರಿಸಿ ಸ್ವಲ್ಪ ಚೇತರಿಸಿಕೊಂಡು ಯಾಕಂದ್ರೆ ಅವಳು ಲಕ್ಷ್ಮಣ ಬಿಟ್ಟು ಹೋದ್ಮೇಲೆ ಏನಾಗಿದ್ದು ಕೃಷ್ಣ ಕಲಹೀನಾಗುವಂತಹ ಸ್ವಲ್ಪ ಅವಳಲ್ಲಿ ಲವಲಗ್ನಿ ಬಂದು ಚೇತರಿಸ್ಕೊಳ್ತಿದ್ದಾಳೆ. ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲರೂ ಇದ್ದೀವಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲ ವೈರತ್ವ ಮತ್ತು ಪ್ರೀತಿ ವಿಶ್ವಾಸದಿಂದ ವರ್ತಿಸಬೇಕಾದಾಗ ಸೀತೆಗೆ ಒಂದಿಷ್ಟು ಏನಾಯಿತು ಅಂತಂದ್ರೆ ಸಹಜವಾಗಿ ಚೇತರಿಕೆ ಅಂತಾಗ್ತಿದೆ. ಈಗ ತನಗಿನ್ನು ಪತಮಾವುದೆಂದು ದೇಶ ದೇಶಗಳನ್ನು ನೋಡಿ ಪತಮಾವುದಕ್ಕೆ ತನಗೆಯೋ ನನಗಿನ್ನ ಏನಿದೆ ಅಂದ್ರೆ ದಾರಿ ಯಾವುದು, ನನಗೆ ದಾರಿ ಯಾವುದಿದೆ, ಎಲ್ಲೋದ್ರೂ ಕೂಡ ನನಗೆ ಸುತ್ತ ಕಾಡೇ ಕಾಣ್ತಿದೆ, ನಾನು ದಾರಿ ತಪ್ಪಿಟ್ಟಿನಲ್ಲ, ದಾರಿ ತಪ್ಪಿಲ್ಲ ಅಂದ್ರೆ ನಾನು ನಿಂತ್ಕೋಬೇಕಾಯ್ತಲ್ಲ, ನನಗೆ ಇನ್ನು ಯಾವ ದಾರಿ ಇದೆ ಬದುಕಿಗೆ. ದೇಶ ದೇಶಗಳನ್ನು ನೋಡಿ ದೇಶ ದೇಶದ ದಿಕ್ಕು ದಿಕ್ಕಿಗೆ ನೋಡ್ತಿದ್ದಾಳೆ, ಕಣ್ಣಾಡಿಸಿ ನೋಡ್ತಿದ್ದಾಳೆ ದಿಕ್ಕು ದಿಕ್ಕುಗಳ ಕಡೆಗೆ, ದಾರಿ ಎಲ್ಲೂ ಕಾಣುತ್ತಿಲ್ಲ. ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಯಾಕಂದ್ರೆ ಭಯಂಕರವಾದ ಅರಣ್ಯದಲ್ಲಿ ಎಲ್ಲೋದ್ರೂ ಕೂಡ ಭೀಕರವಾದ ಕಾಡೆ ಕಾಣ್ತಿದೆ. ಇಲ್ಲಿ ನಮಗೆ ಯಾರು ದಿಕ್ಕಿದ್ದಾರೆ, ದಿಕ್ಕು ದಿಕ್ಕುಗಳಿಗೂ ಸೀತೆ ನೋಡ್ತಾನೆ ಪುರುಷನ್ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡಿ ದಿಕ್ಕು ದಿಕ್ಕುಗಳನ್ನು ನೋಡಿದ್ಮೇಲೆ ಸಲೆ ಶಿಥಿಲವಾದ ಸಲೆ ಅಂದ್ರೆ ಇಲ್ಲಿ ಬಹಳ ಶಿಥಿಲವಾದ ಜೀರ್ಣವಾಗಿರ್ತಕ್ಕಂಥ ಎಂಥದ್ದು ಅಂದ್ರೆ ಕುಶವಾದ ಅವಯವದ ಕುಶವಾದ ಅಂಗಾಂಗಗಳ ಧೂಳಿಡಿದ ಧೂಳಿನಿಂದ ಕೂಡಿದ ಅಷ್ಟೊತ್ತಿಗೆಲ್ಲ ಸೀತೆ ನೆಲದ ಮೇಲೆ ಬಿದ್ದಿದ್ಲು. ಬಿದ್ದ್ಮೇಲೆ ಸಹಜವಾಗಿನೇ ದೇಹ ಏನಾಗಿತ್ತು ಹೇಳಿ, ಸಹಜವಾಗಿನೇ ತನ್ನೆಲ್ಲ ಚೈತನ್ಯವನ್ನು ಕಳ್ಕೊಂಡಿತ್ತು. ಮಣ್ಣು ನೆಲದ ಮೇಲೆ ಬಿದ್ದಾಗ ಸಹಜವಾಗಿ ದೇಹದ ಅವಯವಗಳೆಲ್ಲ ಏನಾಗ್ತದೆ ಹೇಳಿ, ಭೂಮಿ ಮೇಲೆ ಧೂಳಿರ್ಬೋಗಿದ್ರು ಅಷ್ಟು ಆಗೋಯ್ತು ಅಂತ ಕವಿ ಬಳಸ್ತಿದ್ದ. ಹಾಗಾಗಿನೇ ಇಲ್ಲಿ ಧೂಳಿನಿಂದ ಕೂಡಿದಂಥ ನೆಯ್ಯ ಶರೀರದ ಬಿಡು ಮುಡಿಯ ನೋಡಿ ಕೆದರಿದ ಕೂದಿಲ್ಲ, ಯಾಕಂದ್ರೆ ವಿಕಾರ ರೂಪವಾಗಿರ್ತಾವ ಕೂದಲಿಲ್ಲ, ಯಾಕಂದ್ರೆ ನಾವು ಒದಗಿರ್ತಕ್ಕಂಥ ಇದರ ಸಂದರ್ಭದಲ್ಲಿ ಕಷ್ಟ ನೋವಿನಲ್ಲಿ ಎಲ್ಲರೂ ತಲೆ ನೀಡ ಮಕ್ಕಳಕ್ಕಾಗ್ತದೆ ಸಾಧ್ಯವಿಲ್ಲ, ಯಾಕಂದ್ರೆ ಬಿಟ್ಟ ಮುಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಕೂದಲೆಲ್ಲ ತಲೆ ಕೂದಲಿಲ್ಲ ಕೆದರಿ ಕೂಗಿತ್ತು. ಹಾಗಾಗಿನೇ ಮುಂದೆ ಕೆದರಿದ ಕೂದಲಿನ ವಿಕೃತಿಯ ನಡೆಸದೆ ಅವನಿಗಾಗಿರ್ತಕ್ಕಂಥ ವಿಕಾರವನ್ನು ಗಮನಿಸದೆ ಇಡೀ ದೇಹವೆಲ್ಲ ವಿಕಾರ ರೂಪ ಅವನ ರೂಪವೇ ವಿಕಾರವಾಗಿ ಹೋಗ್ಬಿಟ್ಟಿತ್ತು. ಬಿಟ್ಟಿರ್ತಕ್ಕಂಥ ಕೂದಲುಗಳೆಲ್ಲ ಹಂಗೆ ಚಲಾಪಿಲಿಯಾಗಿ ಬಹುಶಃ ಹೋಗಿದ್ದಿದ್ವು, ಹಾಗೆ ದೇಹಕ್ಕೆ ಹಚ್ಚಿರ್ತಕ್ಕಂಥ ಧೂಳುಗಳೆಲ್ಲ ಹಂಗೆ ಇದ್ವು, ದೇಹವು ವಿಕೃತಿಗೊಂಡಿತ್ತು ವಿಕಾರ ರೂಪವನ್ನು ಪಡ್ಕೊಂಡಿತ್ತು. ಹಾಗಾಗಿ ಆ ವಿಕಾರ ರೂಪದಲ್ಲಿರ್ತಕ್ಕಂಥ ವಿಕಾರವನ್ನು ಗಮನಿಸದೆ ಅವನು ಹೇಳ್ತಾರೆ ಮಿಥಿಲೇಂದ್ರ ವಂಶದೋಳು, ಯಾಕಂದ್ರೆ ಜನಿಸಿ ಮಿಥಿಲೆಯ ಅರಸನಾಗಿರ್ತಕ್ಕಂಥ ಜನಕರಾಜನ ವಂಶದಲ್ಲಿ ಹುಟ್ಟಿ ರಘುಕುಲ ದಶರಥ ರೂಪನ ಸೊಸೆಯಾಗಿ ರಘುವಂಶದ ಶ್ರೇಷ್ಠ ಅರಸನಾಗಿರ್ತಕ್ಕಂಥ ದಶರಥನಾಗಿರ್ತಕ್ಕಂಥವನ ಸೊಸೆಯಾಗಿ ಮುಂದೆ ತನಗೆ ಕಟ್ಟಡವಿಯೊಳಗೆ ವ್ಯತಿಸುವಂತಾಯಿತು. ಅಯ್ಯೋ ಎಂತಹ ಈ ನಯವಾದ ಪರಿಸ್ಥಿತಿ ನನಗೆ ಒದಗಿ ಬಂತಲ್ಲ, ಘೋರವಾದ ಅಲ್ಲಿ ನಾನು ವ್ಯತಿಸುವಂತಾಯ್ತು, ದುಃಖ ಪಡುವಂತಾಯ್ತಲ್ಲ ನಾನೆಂಥವಳು, ಯಾಕಂದ್ರೆ ಮಿಥಿಲಾಪುರದ ಅರಸನಾದ ಜನಕರಾಜನ ಮಗಳಾಗಿ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ದಶರಥನ ಮಗನಾದ ರಘುವಂಶದಲ್ಲಿ ಹುಟ್ಟಿದ ಶ್ರೀರಾಮಚಂದ್ರನ ಪತ್ನಿಯಾಗಿ ದಶರಥನ ಸೊಸೆಯಾಗಿ ಪುರುಷ ಇಂಥ ಘೋರವಾದ ಅರಣ್ಯದಲ್ಲಿ ನಾನು ಒಬ್ಬಂಟಿಗಳಾಗಿ ದುಃಖಿಸುವಂತಾಯಿತೆ, ವ್ಯತಿಸುವಂತಾಯಿತೆ, ದುಃಖ ಪಡುವಂತಾಯಿತೆ ಅಂತೇಳಿ ಸೆಕೆಂಡ್ ಇಯರ್ ಏನಪ್ಪ ಯಾಕಂದ್ರೆ ಕ್ಲಾಸ್ ನಂಬರ್ ಹಾಕ್ತಾರೆ. ಹೀಗಾಗಿ ನನಗೆ ಈ ಕಟ್ಟಡವು ದಟ್ಟವಾದಂತಹ ಕಾಡಿನಲ್ಲಿ ರಚಿಸುವಂತಾಯಿತು, ದುಃಖ ಪಡುವಂತಾಯ್ತಲ್ಲ ಅಂತ ಹೇಳ್ಬಿಟ್ಟು ಅಕಟ ಅಯ್ಯೋ ವಿಧಿಯೇ, ಅಯ್ಯೋ ವಿಧಿಯೇ ಅಂತ ಹೇಳ್ತೀವಲ್ಲ ಅಯ್ಯೋ ವಿಧಿಯೇ ಅಂತಂದೇಳಿ ಮರುಗುತ್ತಿರುವಾಗ ದುಃಖಿಸುತ್ತಿರುವಾಗ ಬಹುಶಃ ಸೀತೆಗೆ ಒದಗಿದ ಈ ಒಂದು ಸಂದರ್ಭವನ್ನ ಕವಿ ಹೇಗೆ ಹೇಳ್ತಿದ್ದಾನಂದ್ರೆ ಏನಂತ ಹೇಳಿ ಕಲ್ಲು ಮರಂ ಕಲಗುವಂತೆ ಅವನಿಗೆ ಕಲ್ಲು, ಅಲ್ಲಿರುವಂತಹ ಕಲ್ಲು ಮರಗಳು ಕೂಡ ಸೀತೆಯ ದುಃಖವನ್ನು ಸೀತೆ ಒದಗಿರುವ ನೋವು ಸಂಕಟವನ್ನು ಕಂಡು ಅವೆಲ್ಲವೂ ಕರಗಿಸುವುದು ಅಂತ ಕಲ್ಲು ಮರಂ ಕರಗುವಂತೆ. ಹಾಗಾಗಿನೇ ಸೀತೆಗೆ ಒದಗಿರ್ತಕ್ಕಂಥ ದುಃಖವನ್ನು ನೋಡಿದಾಗ ಸೀತೆಯು ಕೂಡ ಕಲ್ಲು ಮರಗಳು ಕರಗುವಂತೆ ದುಃಖಿಸಿದರು ಅಂತ ಹೇಳ್ಬಿಟ್ಟು ನಿಮ್ಮ ಕವಿ ಯಾರು ಲಕ್ಷ್ಮೇಶ್ವರಿಗೆ ಹೇಳ್ತಾರೆ. ಈಗ ಹೇಳ್ತಾನೆ ಮುಂದೆ ಇನ್ನೊಂದು ಎರಡು ಪದ್ಯ ಇದ್ದಾವೆ ಅವನು ಮುಗಿಸ್ಬಿಡೋಣ, ಯಾಕಂದ್ರೆ ಮುಂದಿನ ಕ್ಲಾಸ್ನಲ್ಲಿ ನಿಮಗೆ ನಾಲ್ಕು ಬಗ್ಗೆ ಹೇಳಬೇಕಾಗಿದೆ. ಇಲ್ಲಿ ಅನ್ನೆಗಂ ಮಕಕ್ಕೆ ಯೂಪವ ನರಸುತ ಮನಕ್ಕೆ ಸಮೃತ ದಬೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರು ಬೆರೆಸಿ ನಡೆತಂದು ಕಾರೋಳು ಗೊರುವಳೆ ದಿಶೆಗಾಣದೆ ಬಣ್ಣದಿನ್ ಬಗೆಗೆಟ್ಟು ಬಾಡಿಳಿದು ಭೀಷ್ಮಟ್ಟು ನಿನ್ನ ಎವ ಕಾಂತಾರ ಅತಿದೇವಿ ತಾನಿನದು. ನೋಡಕಂದ್ರೆ ಸಣ್ಣ ಗರ್ಭ ಕಂಟೆಯಾಗಿ ರೋಧಿಸುತ್ತಿದ್ದ ವೈದೇಹಿಯನ್ನು ಕಂಡನು. ಅಪ್ಪ ಏನೋತ್ತಿದೆ ಅಂದ್ರೆ ಈ ರೀತಿಯಾಗಿ
ಅಲ್ಲಿ ಮಾಡೋ ಏನೇನೋ ಕರಗುವಂತೆ ವೃತ್ತಿಕರಾಗಿರ್ತಕ್ಕಂಥ ಸೀತೆಯನ್ನ ಯಾವ ಓಟದವನ್ನ ಅತ್ತರಲ್ಲಿ ಅನ್ಯಗಂ ಈ ರೀತಿ ವೃತ್ತಿಕರಾಗಿ ಒಬ್ಬಂಟಿಗಳಾಗಿ ಘೋರವಾದ ಅರಣ್ಯದಲ್ಲಿ ವ್ಯಥಿಸುತ್ತಾ ಇರುವಂತಹ ಅಥವಾ ರೋಗಿಸುತ್ತಾ ಇರ್ತಕ್ಕಂಥ ಸೀತೆಯನ್ನ ಅತ್ತರಲ್ಲಿ ಯಾರು ಓಟಿದಂದ್ರೆ ಮಗಕ್ಕೆ ಯೂಪವನ್ನು ಅರಸುತ್ತ ಮಗ ಅಂದ್ರೆ ಯಜ್ಞ ಮಕ ಅನ್ನುವಂಥದ್ದು ಅರ್ಥ ಕೇಳ್ತಿರ್ತಾರೆ ಯಾಕಂದ್ರೆ ಮಕ ಎನ್ನುವುದಕ್ಕೆ ಯಜ್ಞ ಅಂತ ಕರೀತಾರೆ ಮಕಕ್ಕೆ ರೂಪವನ್ನು ಅರಸುತ್ತ ಯೂಪ ಅಂದ್ರೆ ಯಜ್ಞ ಪಶುವನ್ನ ಉಡುಕೊಂಡು ಕಟ್ಟುವ ಕಂಬಕ್ಕಾಗಿ ಯಜ್ಞ ಪಶುವನ್ನ ಕಟ್ಟಬೇಕಾದಂತ ಕಂಬಕ್ಕಾಗಿ ಯಾರು ಉಡ್ಕೊಂಡು ಬರ್ತಿದ್ದಾರೆ ಅಂದ್ರೆ ಆ ಬನಕ್ಕೆ ಬನ ಅಂದ್ರೆ ಕಾಡು ಅರಣ್ಯ ಅಂತೀವಿ ಕಾಡು ಅಂತೀವಿ ಆ ಬನಕ್ಕೆ ಯಾರು ಬರ್ತಿದ್ದಾರೆ ಅರಣ್ಯಕ್ಕೆ ಅಂದ್ರೆ ಇಲ್ಲಿ ತಪೋದನಂ ಶ್ರೇಷ್ಠ ತಪಸ್ವಿ ಆಗಿರ್ತಕ್ಕಂಥ ವಾಲ್ಮೀಕಿ ಮುನಿವರಂ ವಾಲ್ಮೀಕಿ ಮುನಿ ಏನ್ ಮಾಡ್ತಾರೆ ತನ್ನ ಶಿಷ್ಯರೆಲ್ಲರ ಜೊತೆ ಕೂಡಿ ತನ್ನ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಪಶುವನ್ನ ಕಟ್ಟುವುದಕ್ಕೆ ಪಶು ಅಂದ್ರೆ ಹಸು ಅಂತ ಹೇಳ್ತೀವಲ್ಲ ಆ ಹಸುವನ್ನ ಕಟ್ಟುವುದಕ್ಕೆ ಬೇಕಾಗಿರ್ತಕ್ಕಂಥ ಕಂಬವನ್ನು ಹುಡ್ಕೊಂಡು ಬರ್ತಿದ್ದಾರೆ ಆ ಕಂಬವನ್ನು ಅರಣ್ಯದಲ್ಲಿ ಹುಡ್ಕೊಂಡು ಬರ್ತಿರ್ಬೇಕಾದಾಗ ಸಹಜವಾಗಿ ವಾಲ್ಮೀಕಿ ಋಷಿ ನೋಡ್ತಿದ್ದಾರಂತೆ ತನ್ನ ಶಿಷ್ಯರು ಬೆಳೆಸಿ ತನ್ನ ಶಿಷ್ಯರೊಡನೆ ನಡೆದಂದು ಈ ರೀತಿಯಾಗಿ ಶಿಷ್ಯರ ಒಳಗೂಡಿ ವಾಲ್ಮೀಕಿ ಮಹರ್ಷಿಗಳಲ್ಲಿ ಕಾಡಿನಲ್ಲಿ ಬರ್ತಿದ್ದಾರೆ ನಡ್ಕೊಂಡು ಬರ್ತಿರ್ಬೇಕಾದಾಗ ಕಾಡೋಳ್ ಓರ್ವಳೆ ನೋಡಕನೆ ಕಾಡನ ಆ ಕಾಡಿನಲ್ಲಿ ಈ ರೀತಿಯಾಗಿ ಆ ಯಜ್ಞದ ಯುವಕರ ಕಂಬವನ್ನು ಹುಡುಕೊಂಡು ಬರ್ತಾ ಇರ್ತಕ್ಕಂಥ ಋಷಿಮುನಿಗಳಿಗೆ ಆ ಭಯಂಕರವಾದ ಭೀಕರವಾದ ಘೋರ ಅರಣ್ಯದಲ್ಲಿ ಒಬ್ಬಂಟಿಗಳಾಗಿರ್ತಕ್ಕಂಥ ಸೀತೆ ಕಾಣ್ತಾ ಇದ್ದಾರೆ ಹಾಗಾಗಿನೇ ಕಾಡೋಳು ಓರ್ವಳೆ ಒಬ್ಬನೇ ಆಗಿರ್ತಕ್ಕಂಥ ಪುಗಲ್ ಪುಗಲ್ ಅಂತಂದ್ರೆ ಆ ಪ್ರವೇಶಿಸಲು ದೇಶಗಾಣದೆ ದಿಕ್ಕು ಕಾಣದೆ ಎಲ್ಲಿ ಹೋಗ್ಬೇಕಂತೇಳಿ ಗೊತ್ತಿಲ್ಲದೆ ತಿರುಗಾಡ್ತಕ್ಕಂಥದ್ದು ಯಾಕಂದ್ರೆ ಎಲ್ಲಿ ಹೋಗ್ಬೇಕಂದ್ರೆ ಸೀತೆ ಗೊತ್ತಿಲ್ಲ ಅದಕ್ಕೆ ಪುಗಲ್ ದೇಶಗಾಣದೆ ಎಲ್ಲಿ ಹೋಗ್ಬೇಕು ದಿಕ್ಕು ಕಾಣದೆ ದಿಕ್ಕು ತಕ್ಕ ಬಂದಿರ್ದಾಗ ಆಗಿರ್ತದಲ್ಲ ಆ ಸ್ಥಿತಿ ಸ್ಥಿತಿಗೆ ಬಹುಶಃ ಸೀತೆಗೆ ಆ ಸ್ಥಿತಿ ಒದಗಿದೆ ಎಲ್ಲಿ ಹೋಗ್ಬೇಕಂದ್ರೆ ದಿಕ್ಕ ಅಂದ್ರೆ ಅವ್ರು ತಿರುಗಾಡ್ತಾನೆ ಏನಲ್ಲಿ ಹೀಗೆ ಒಬ್ಬಂಟಿಗಳಾಗಿ ಅಲ್ಲಿ ಸುತ್ತ ಇರ್ತಕ್ಕಂಥ ದಿಕ್ಕು ಕಾಣದೆ ಬನ್ನದಿಂ ಆ ಬನ್ನದಿಮನ ತೊಂದರೆ ಅಪಾರವಾದಂತಹ ತೊಂದರೆಗೆ ಸುತ್ತಾಕೊಂಡಿರ್ತಕ್ಕಂಥ ಸೀತೆಯನ್ನ ನೋಡ್ತಿದ್ದಾರೆ ಅವ್ರು ಹೇಗೆಂದ್ರೆ ಬಗೆಗೆಟ್ಟು ಬಗೆಗೆಟ್ಟು ಅಂದ್ರೆ ದಾರಿ ತಪ್ಪಿ ಪಾಡಳಿದು ಕಳೆ ಬಂದ್ಬಿಟ್ಟು ಯಾಕಂದ್ರೆ ಯಾಕಂದ್ರೆ ದಾರಿ ತಪ್ಪಿದ್ದಾಳೆ ಅವಳು ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ಬಗೆಗೆಟ್ಟು ಅಂದ್ರೆ ದಾರಿ ಬಿಟ್ಟು ಅಥವಾ ದಾರಿ ತಪ್ಪಿ ಅಂತ ಹೇಳ್ತಿದ್ದೀವಿ ಪಾಡಳಿದು ಅಂದ್ರೆ ಕಳೆ ಬಂದಿ ಶಕ್ತಿಯನ್ನ ಕಳ್ಕೊಂಡು ಏನ ಗ್ರೀಷ್ಮ ಋತುಭಿಂ ನರೇವಾ ಯಾಕಂದ್ರೆ ಬೇಸಿಗೆಯ ಬಿಸಿಲಿನಿಂದ ನರಳುವಂತ ಕಾಂತಾರ ಅಧಿದೇವಿ ಕಾಡಿನ ಮಹದೇವತೆ ಆಗಿರ್ತಕ್ಕಂಥವಳು ಗ್ರೀಷ್ಮ ಋತು ಅಂತ ಕರಿತೀವಿ ಗ್ರೀಷ್ಮ ಋತು ಯಾವಾಗ ಬರ್ತಿದ್ರೆ ನಿಮ್ಗೆ ಗೊತ್ತಿದೆ ಬೇಸಿಗೆ ಕಾಲದಲ್ಲಿ ಅಂದ್ರೆ ಸಹಜವಾಗಿ ನೀವೆಲ್ಲ ಈ ಮರಗಿಡಗಳ ಎಲ್ಲ ಎಲೆಗಳಂತಕ್ಕಂಥವು ಉದುರಿ ಹೋದಾಗ ಅರಣ್ಯ ನೋಡಿದಾಗ ಹೆಂಗ್ ಕಾಣ್ತದಪ್ಪ ಅಂದ್ರೆ ಒಂದ್ ರೀತಿ ಕಸ್ಬಕ್ಕೆ ಬಳದ ಕಾಣಿಸುತ್ತೆ ಮನದೇವತೆ ಅಂತ ಹೇಳಿ ಯಾರು ಬರೋದಿಲ್ಲ ಹೌದಲ್ವಾ ಎಲ್ಲ ಮರಗಿಡಗಳೆಲ್ಲ ಚಿಗುರಿನಿಂದ ಕಂಗೊಳಿಸಬೇಕಾದಾಗ ಹಚ್ಚ ಹಸುರಿನಿಂದ ಭವಿಷ್ಯದಾಗ ಆ ಕಾಡಿನೊಳಗೆ ಚೆಂದ ಕಾಣ್ತದೆ ಅದೇ ಗ್ರೀಷ್ಮ ಋತುವಿನ ಸಂದರ್ಭದಲ್ಲಿ ಕಾಡಿಗೆ ನಾವು ಹೋಗಿದ್ದೆ ಆದರೆ ಮರಗಿಡಗಳ ಎಲ್ಲ ತಮ್ಮ ಎಲೆಗಳನ್ನ ಕಳಿಸ್ಕೊಂಡು ಬರಡಾಗಿ ಕಾಣಿಸ್ತದೆ ಹಾಗಾಗಿನೇ ಕವಿ ಬಳಸ್ತಿದ್ದಾನೆ ಸೀತೆ ಅವ್ರಿಗೆ ಹೆಂಗ್ ಕಂಡ್ರೆ ದಿಕ್ಕು ಗೆಟ್ಟು ಎಲ್ಲೂ ದಾರಿ ತೋಚದೆ ಒಬ್ಬಂಟಿಗಳಾಗಿರ್ತಕ್ಕಂಥ ಸೀತಾದೇವಿ ಕವಿಗೆ ಸಾರಿ ಯಾಕಂದ್ರೆ ಋಷಿಮುನಿಗಳಿಗೆ ಯಾರು ಕಂಡ್ಲು ಅನ್ನೋದನ್ನ ಕವಿ ಹೇಳ್ತಿದ್ದಾನೆ ಹಾಗೆಯೇ ಗ್ರೀಷ್ಮ ಋತುವಿನ ಕಾಲಮಾನದಲ್ಲಿ ವನದೇವತೆಯಾಗಿರ್ತಕ್ಕಂಥವ್ರು ತನ್ನೆಲ್ಲ ಸೊಗಸನ್ನ ಕಳ್ಕೊಂಡ ಹಾಗೆಯೇ ಹಾಗೆಯೇ ಬೇಸಿಗೆ ಬಿಸಿಲಿಂದ ನರಳುವಂತ ಕಾಡಿನ ವನದೇವತೆಯ ರೂಪದಲ್ಲಿ ವನದೇವತೆ ಹಾಡಿ ನರಳು ನಾನು ಎನ್ನುವಂತೆ ಸೀತೆಯನ್ನು ಯಾವ ಹೋಗಿಕೆ ಮಾಡ್ಕೋಬೇಕಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲದನ್ನೂ ಕಳ್ಕೊಂಡ್ಬಿಟ್ಟು ಬಿಸಿಲಿನಿಂದ ನರತಾ ಇರ್ತಕ್ಕಂಥ ಕಾಡಿನ ವನದೇವತೆ ಬಹುಶಃ ನಿತ್ಯನೋ ಎನ್ನುವ ರೀತಿಯೊಳಗೆ ಸೀತೆ ಹೌದೇನೋ ಎನ್ನುವ ರೀತಿಯೊಳಗೆ ಬಹುಶಃ ಅಲ್ಲಿರ್ತಕ್ಕಂಥ ಬಂದಿರುವ ಋಷಿಮುನಿಗಳಿಗೆ ಇವರು ಕಾಣ್ತಿದ್ದಾಳಂತೆ ಹೀಗೆ ಕಂಡಾಗ ತಾನೆಂಬಂತೆ ಸಂಗಗ್ಗ ಗಂಟೆಯಾಗಿ ಕ್ಷೀಣವಾದ ಗದ್ದಗಂಟದಿಂದ ಧ್ವನಿ ಏನಾಗಿದೆ ಅಂದ್ರೆ ಬಹುಶಃ ಕಡಿಮೆ ಆಗೋಗಿದೆ ಮುಂದುವರೆಬಿಟ್ಟಿದೆ ಅವ್ರು ಮಾತಾಡಲಿಕ್ಕೂ ಬರ್ತಿಲ್ಲ ಸ್ವಲ್ಪವೇ ಧ್ವನಿಯನ್ನು ಉಚ್ಚರಿಸ್ತಾ ಇದ್ದಾಳೆ ದುಃಖಿತಳಾದ ಸೀತೆಯ ಬಾಯಿಂದ ಜೋರಾಗಿ ಅವಳಿಗೆ ದುಃಖವೂ ಬರ್ತಿಲ್ಲ ಹಾಗಾಗಿ ಸಂಗದ ಗಂಟೆಯಾಗಿದ್ದರೆ ಇಲ್ಲಿ ಸಂಗದ ಗಂಟೆಯಾಗಿ ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಕ್ಷೀಣವಾದಂತಹ ಗದ್ದರಿಂದ ಕೂಡಿರ್ತಕ್ಕಂಥ ಗಂಟೆಯುಳ್ಳವರಾಗಿ ಕಂಠದಿಂದ ರೋಧಿಸುತ್ತಿದ್ದ ವೈದೇಹಿಯನ್ನು ಕಂಡರು ಆ ಸಣ್ಣದಾದ ಧ್ವನಿಯಲ್ಲಿ ಅವತಾರಿದ್ದಂತೆ ಆ ಕಾಡಿನಲ್ಲಿ ಯಾರು ಸೀತೆ ಹೀಗೆ ರೋದನಕ್ಕೊಳಗಾಗಿ ದುಃಖಕ್ಕೊಳಗಾಗಿ ಅವತಾರ ಇರುವಂತಹ ಸೀತೆಯನ್ನ ವಿಶ್ವಾಮಿತ್ರ ಮುನಿಗಳು ತನ್ನ ಯಜ್ಞಕ್ಕಾಗಿ ಬೇಕಾಗಿರ್ತಕ್ಕಂಥ ಆ ಒಂದು ಪಶುವನ್ನು ಕಟ್ಟಲಿಕ್ಕೆ ಬೇಕಾದ ಕಂಬವನ್ನು ಹುಡ್ಕೊಂಡು ಬರ್ತಿದ್ದಾರೆ ಬರುವಂತಹ ಸಂದರ್ಭದಲ್ಲಿ ಒಬ್ಬಂಟಿಗಳಾಗಿರ್ತಕ್ಕಂಥ ಸೀತೆಯನ್ನ ಮಾತೆಯಾಗಿರ್ತಕ್ಕಂಥ ಸೀತೆಯನ್ನ ನೋಡ್ತಿದ್ದಾರೆ ನೋಡಿದಾಗ ಸಹಜವಾಗಿ ಅವರು ಹೆಂಗ್ ಕಾಣ್ತಿದ್ರು ಅಂದ್ರೆ ಬೇಸಿಗೆಯ ಗ್ರೀಷ್ಮಋತುವಿನ ಸಂದರ್ಭದಲ್ಲಿ ಹೇಗೆ ಅರಣ್ಯವು ವನದೇವತೆ ಆಗಿರ್ತಕ್ಕಂಥವಳು ಕಂಗೆಟ್ಟು ಹೋಗಿರ್ತಾಳೋ ಹಾಗೆಯೇ ಬಿಸಿಲಿನಿಂದ ನಡೆಯುವಂತಹ ರೀತಿಯೊಳಗೆ ಇರ್ತಕ್ಕಂಥ ಸೀತೆಯ ಮಾಡಿದ ಮುಖವನ್ನ
ಋಷಿ ಮುನಿಗಳನ್ನು ನೋಡ್ತಿದ್ದಾರೆ. ನೋಡಿಬಿಟ್ಟು ಮುಂದೆ ರೋಜಿಂದು ರೋಧಿಸುತ್ತಿದ್ದಂತ ಅವತಾ ಇದ್ದಂತ ವೈದಿಕೆಯನ್ನ ಸೀತೆಯನ್ನು ನೋಡ್ತಿದ್ದಾರೆ. ನೋಡ್ಬಿಟ್ಟು ಅವನಿಗೆ ಅವಳ ಹತ್ರ ಬರ್ತಿದ್ದಾರೆ, ದೇವಿ ಬಿಡು ಶೋಕಂ ಪುತ್ರ ಯುಗಂ ಪಡೆವೆ ಭಾವಿಸಿದರೆ ಇನ್ನೂ ಸಂದೇಹಮಂ ಜನಕಂಗೆ ನಾವು ಅನ್ಯರಲ್ಲ, ನಮ್ಮ ಆಶ್ರಮಕ್ಕೆ ಬಂದು ನೀವು ಸುಖದಲ್ಲಿದ್ದೋಣೆ ನಿನ್ನನ್ನು ಅದರ ಆವಾವ ಬಯಕೆಯುಂಟು ಅಲ್ಲವಂ ಎಲ್ಲವಂ ಸರಿಸಿ ತಾನು ನೋಡಿಕೊಂಡಿರ್ತೇನೆ ಅಂತದೆಂದು ಸಂತೈಸಿ ರಾವಣಾದಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆ ತಂದನು. ಮನೆಯದಾಗಿ ಪಾಪ ಒಬ್ಬರಿಗಳಾಗಿರ್ತಕ್ಕಂಥ ದುಃಖದಲ್ಲಿ ಮನೆ ಮುಳುಗಿರ್ತಕ್ಕಂಥ ಸೀತೆಯನ್ನು ನೋಡ್ಬಿಟ್ಟು ದೇವಿ ಬಿಡು ಶೋಕಮ್ಮ, ಆ ದೇವಿ ಸೀತಾದೇವಿಯೇ ನಿನಗೆ ಒದಗಿರ್ತಕ್ಕಂಥ ದುಃಖವನ್ನು ನೀನು ಬಿಟ್ಬಿಡು, ದೇವಿ ದುಃಖಿಸ್ಬೇಡ, ಯಾಕೆ ದುಃಖಿಸ್ತಾ ಇದೆ, ಯಾಕೆ ಕಲ್ತಾ ಇದೆಯಾ, ದುಃಖವನ್ನು ನೀನು ದೂರ ಮಾಡು ಅಂತೇಳಿ ಪುತ್ರಾಯುಗಂ ಪಡೆವೆ, ನೀನು ಅವಳಿ ಮಕ್ಕಳ ಪುತ್ರಾಯುಗಂ ಯಾಕಂದ್ರೆ ಅವಳಿ ಮಕ್ಕಳನ್ನು ನೀನು ಪಡ್ತಿ ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಋಷಿಗಳು ಹೇಳ್ತಿದ್ದಾರೆ. ಹಾಗಾಗಿನೇ ಪುತ್ರಾಯುಗಂ ಪಡೆಯುವೆ, ಅವಳಿ ಮಕ್ಕಳನ್ನು ನೀನು ಖಂಡಿತವಾಗ್ಲೂ ಪಡೆಯುವೆ, ಇನ್ನು ಸಂದೇಹ ಭಾವಿಸದಿರು. ನೋಡ್ತಾ ಏನೇನಾದ್ರು ಧೈರ್ಯ ಕೊಡ್ಬೇಕನ್ನ ಒಬ್ಬಂಟಿಗಳಾಗಿರ್ತಕ್ಕಂಥ ಸೀತೆ ಋಷಿಮುನಿಗಳು ಮತ್ತು ಶಿಷ್ಯರು ಬಂದ ತಕ್ಷಣವೇ ಬಹುಶಃ ಅವಳು ಅವ್ರ ಹತ್ರ ಅಷ್ಟುರ್ವ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಅಪರಿಚಿತರಾಗಿರ್ತಕ್ಕಂಥವ್ರು ಬಂದಿದ್ದಾರೆ ಅಂತ ಗೊತ್ತಾಗ್ತಿದೆ. ಹಾಗಾಗಿ ನೋಡಮ್ಮ ನೀನಿರುವ ಸಂದೇಹವನ್ನು ಬಿಟ್ಬಿಡು, ತಾಯಿ ನಿನ್ನ ದುಃಖವನ್ನು ಕಡಿಮೆ ಮಾಡು, ನೀನು ಅವಳಿ ಪುತ್ರನ ಪಡೆಯುತ್ತೀಯ ಅಂತೇಳಿ ಧೈರ್ಯವನ್ನು ತುಂಬಾನೆ ಹೇಳ್ತಿದ್ದಾರೆ. ಇನ್ನು ಸಂದೇಹ ಭಾವಿಸದಿರು, ನೀನು ಸಂದೇಹವನ್ನು ಬಿಟ್ಬಿಡು, ಯಾಕಂದ್ರೆ ಪಡಬೇಡ, ಜನಕಂಗೆ ನಾವು ಬಂದಿರಲ್ಲ, ನೀನು ತಂದೆಯಾಗಿರ್ತಕ್ಕಂಥ ಜನಕ ಮಹಾರಾಜನಿಗೆ ನಾವು ಬೇರೆಯವರಲ್ಲ, ಯಾಕಂದ್ರೆ ಅಭಯವನ್ನು ಕೊಡ್ತಿದ್ದಾರೆ ಋಷಿಮುನಿಗಳು, ಧೈರ್ಯವನ್ನು ತುಂಬುತ್ತಿದ್ದಾರೆ, ನಾವು ಬೇರೆಯವರು ಅಂತ ಭಾವಿಸ್ಕೋಬೇಡಮ್ಮ. ಯಾಕಂದ್ರೆ ಕಾಡಿನ ಅರಣ್ಯದಲ್ಲಿ ಏನಾಗಿರ್ತದೆ ಅಂದ್ರೆ ಯಾರ್ಯಾರು ಯಾವ ವೇಷದಲ್ಲಿ ಬಂದಿರ್ತಾರೋ ಗೊತ್ತಿರೋದಿಲ್ಲ. ಹಾಗಾಗಿ ಸೀತೆ ನಂಬೇಕಲ್ಲ, ಸೀತೆಗೆ ನಂಬಿಕೆ ಬರ್ಬೇಕಲ್ಲ ಅವ್ರ ಮೇಲೆ, ಬ್ರಾಹ್ಮಣ ಹೋದ ತಕ್ಷಣ ಹೋಗಕ್ಕಾಗತ್ತೆ ನೋಡೋಣ. ಹಾಗಾಗಿ ಹೇಳ್ತಿದ್ದಾರೆ ತನ್ನ ತಂದೆಯ ಪರಿಚಯವನ್ನು ಅಲ್ಲಿ ಜನಕ ಮಹಾರಾಜನ ಬಗ್ಗೆ ಹೇಳ್ತಿದ್ದಾರೆ ಋಷಿಮುನಿಗಳು. ನೋಡು ಜನಕ ರಾಜನಿಗೆ ನಾವು ಅನ್ಯರಲ್ಲ, ನೀನೆಲ್ಲೂ ಬೇಡ ಅಂತ ಬೇಡ, ಹಾಗಾಗಿ ಮುಂದೆ ನಮ್ಮ ಆಶ್ರಮಕ್ಕೆ ಬಂದು ನೀನ್ ಸುಖದಲ್ಲಿದ್ದೋಣೆ, ಆವಾವ ಬಯಕೆಯುಂಟು ಎಲ್ಲವನ್ನು ಸಲಿಸಿ ತೀರಿಸಿ ನೋಡಕಂದ್ರೆ ಪುರುಷ ನೀನು ಎದುರು ಬೇಡ, ನಮ್ಮ ಆಶ್ರಮಕ್ಕೆ ಬಾ, ಬಂದು ನಿನಗೆ ಯಾವ್ಯಾವ ಬಯಕೆಗಳಿದಾವೋ ಆ ಎಲ್ಲವನ್ನ ಬಯಕೆಗಳಿವೆ ಎಲ್ಲವನ್ನ ಕೂಡ ನಾವು ಸಲ್ಲಿಸಿ ತೀರಿಸುತ್ತೇವೆ, ನಿನ್ನ ಬಯಕೆಗಳು ಏನಿದಾವ ಅವೆಲ್ಲವನ್ನು ಈಡೇರಿಸ್ತೀವಮ್ಮ. ನೀನು ಬಾ ಅಂತ ಹೇಳ್ಬಿಟ್ಟು ಸೀತೆಯನ್ನು ಕರೆದ್ಬಿಟ್ಟು ನಿನ್ನನ್ನು ಓವಿಕೊಂಡಿರ್ತೇನು, ನಿನ್ನನ್ನು ಕಾಪಾಡುವೆನು, ಓವಿಕೊಂಡಿರ್ತೇನೆ ಅಂದ್ರೆ ಕಾಪಾಡುವೆನು, ನಿನ್ನನ್ನು ಸಂರಕ್ಷಿಸುವೆನು, ಹಾಗಾಗಿ ನಿನ್ನನ್ನು ನಾನು ಕಾಪಾಡಿಕೊಂಡಿದ್ದೀನಿ ಅಥವಾ ನಿನ್ನನ್ನು ಸಂರಕ್ಷಣೆ ಮಾಡ್ತೀನಿ ಅಂತೇಳಿ ಅಂದದೇವರು. ಯಾಕಂದ್ರೆ ನೀನು ಎದುರು ಬೇಡ ಅಂತ ಹೇಳಿ ಎಂಬುದಾಗಿ ಮುಂದೆ ಅಥವಾ ಎಂದು ರಾವಣಾಲಿಯ ರಾಣಿಯಂ, ರಾವಣಾಲಿ ಅಂದ್ರೆ ರಾವಣನ ಶತ್ರುವಾಗಿರ್ತಕ್ಕಂಥವನು ಯಾರು, ಯಾರು ರಾವಣಾಲಿಯಂ ಅಂತ ಕೇಳ್ತಾರೆ ಯಾರು ಅಂತ ಪ್ರಶ್ನೆ ಕೇಳ್ತಾರೆ, ಅರ್ಥ ಕೇಳ್ತಾರೆ ನಿಮಗೆ ಶ್ರೀರಾಮನ, ಹೌದಾ ರಾವಣನ ವೈರಿ ಯಾರು ಶ್ರೀರಾಮನ, ರಾವಣನ ವೈರಿ ಅಂದಾಗ ಮತ್ತೆ ಹಂಗಾರ ಶ್ರೀರಾಮಚಂದ್ರನ ಪತ್ನಿ ಯಾರು, ರಾಣಿ ಅಂದ್ರೆ ಅವಳು ತಾನೆ ಕವಿ ಒಂದನೆ ಅಷ್ಟೇ ಅಲ್ಲ, ಯಾಕಂದ್ರೆ ಯಾರು ಬಳಸ್ತಾರೆ ಅನ್ನೋದನ್ನ ನಿಮಗೆ ಕನ್ನಡದ ಬಹುತೇಕ ಕವಿಗಳು ಈ ಕಡೆ ಮುಖ್ಯವಾಗಿ ಗಮನ ಕೊಡ್ರಿ, ಎಲ್ಲಾ ಕಡೆ ಶ್ರೀರಾಮ ಅಂತ ಹೇಳ್ಕೊಂಡ್ ಬರ್ಬೋದಾಗಿತ್ತು, ಒಂದ್ ಕಡೆ ರಘುವರ ಅಂತ ಹೇಳ್ತಾರೆ, ಒಂದ್ಸರಿ ಸೂರ್ಯ ಪುತ್ರ ಅಂತಾರೆ, ಒಂದ್ಸರಿ ತರಣಿ ಕುಲ ಅಂತ ಹೇಳ್ತಾರೆ, ಹಿಂಗೆಲ್ಲ ಯಾಕೆ ಕವಿ ಬಳಸ್ತಾನೆ ಅನ್ನೋದಕ್ಕೆ ಕನ್ನಡದ ಬಹುತೇಕ ಕವಿಗಳು ನಮಗಿರ್ತಕ್ಕಂಥ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಇಲ್ಲವೇ ಓದುಗರಾಗಿರ್ತಕ್ಕಂಥವ್ರು ಕವಿಯ ಇದು ಇಷ್ಟೇ ಬರುವಂತ ಹೇಳಿ ಬಹುಶಃ ನಿರ್ಲಿಪ್ತತೆ ಒಂದು ಭಾಗದ ಕಾಲಕ್ಕೆ ಒಂದು ಪದಕ್ಕೆ ಅರ್ಥ ಇರ್ತಕ್ಕಂಥದ್ದನ್ನ ಬೇರೆ ಬೇರೆ ಕಾಲಘಟ್ಟದ ಸಂದರ್ಭದಲ್ಲಿ ಬೇರೆ ಬೇರೆ ಇವುಗಳನ್ನು ಅರ್ಥ ಪಡುವಂತ ಕವಿ ಕೂಡ ಬಳಸ್ತಾರೆ, ಅದಕ್ಕೆ ಕವಿಯ ಒಂದು ಪ್ರತಿಭೆ ಅಂತ ಕರ್ತೀವಿ ನಾವು. ಹಾಗಾಗಿನೇ ಇಲ್ಲೂ ಕೂಡ ನನಗೆ ಯಾರನ್ನು ಹೇಳು ಅಂದರೆ ರಾವಣಾದಿಯ ರಾಣಿಯಂ, ರಾವಣ ಶತ್ರುವಾದ ಶ್ರೀರಾಮನ ರಾಣಿಯಾಗಿರ್ತಕ್ಕಂಥ ಸೀತಾದೇವಿಯನ್ನ ಯಾರು ಕರ್ತೃಪುರುಷ ನಿಜ ತಪೋವನಕ್ಕೆ ಕರೆತಂದ ವಾಲ್ಮೀಕಿ ಕರೆತಂದನು. ಮನೆಯದಾಗಿ ಸೀತೆಯನ್ನ ಒಬ್ಬಂಟಿಗಳಾಗಿರ್ತಕ್ಕಂಥ ಸೀತೆಯನ್ನ ಸಂತೈಸಿ ಸಮಾಧಾನ ಪಡಿಸಿ ಋಷಿಮುನಿಗಳಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ತನ್ನ ಆಶ್ರಮಕ್ಕೆ ಕರೆತಂದರು ಅಂತ ನೋಡ್ತಿದ್ದೀವಿ. ಇಲ್ಲಿಂದ ಕತೆ ಮುಂದೆ ಹೋಗ್ತಿದೆ, ಇದು ಇಲ್ಲೇ ನಿಂತಿಲ್ಲ. ನಿಮಗೆಲ್ಲ ಈ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವಂತಹ ಕಥಾ ಭಾಗ ಮುಂದೆ ಬರುವಂತಹ ಭಾಗ ಏನನ್ನು ಹೇಳ್ತಿದೆ ಅಂದ್ರೆ ಜನಮೇಜ ರಾಜನಿಗೆ ಹೇಳಬೇಕಾದಂತ ಕತೆ ಇದು ಮುಂದೆ ಬರ್ತಾ ಇದೆ. ಯಾಕಂದ್ರೆ ಅವಳಿ ಮಕ್ಕಳು ಯಾಕೆ ಹುಟ್ಟಿದ್ರು, ಅದಾದ್ಮೇಲೆ ಅವರು ಪಡೆದಂತ ಭಾಗ್ಯ, ಅದಾದ್ಮೇಲೆ ಶ್ರೀರಾಮಚಂದ್ರ ಕಮಾಡಿರ್ತಕ್ಕಂಥ ಅಶ್ವಿನ ಮೇಲೆ ಯಾಗವನ್ನ ಹೇಗೆ ಕಟ್ಟಿದ್ರು, ಅದ್ರ ಜೊತೆಯಲ್ಲಿ ಇತರ ಮಧ್ಯದಲ್ಲಿ ಯಾವ ರೀತಿ ಯುದ್ಧ ನಡೀತಕ್ಕಂಥ ನಿಮ್ಮ ಕವಿ ನಾಗಚಂದ್ರಪ್ಪನ್ನ ಸಾರಿ ನಾಗಚಂದ್ರನ ಲಕ್ಷ್ಮೇಶನ್ನ ಜೈಮಿನಿ ಭಾರತ ನಾಗಚಂದ್ರ ಸಮಯದಲ್ಲಿ ಬರ್ತಾ ಇದೆ. ಇಲ್ಲಿ ಲಕ್ಷ್ಮೇಶನ್ನ ಜೈಮಿನಿ ಭಾರತದಲ್ಲಿ ಆ
ಅಂತ ಭಾಗವನ್ನು ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಮುಕ್ತಾಯ ಆಗ್ತಿದೆ. ನೋಡಿ ಆ